ಜೆಡಿಎಸ್ನ ವರಿಷ್ಠರಾದಂತಹ ಎಚ್ ಡಿ ದೇವೇಗೌಡರು ಕೂಡ ಈಗ ಘೋಷಣೆ ಮಾಡ್ತಿದ್ದಾರೆ. ದೇವೇಗೌಡರು ಅಧಿಕೃತವಾಗಿ ತಮ್ಮ ಘೋಷಣೆಯನ್ನು ತಿಳಿಸಿದ್ದಾರೆ. ತುಮಕೂರಿನಿಂದ ನಾನು ಸ್ಪರ್ಧೆ ಮಾಡ್ತೀನಿ, ಸೋಮವಾರ ಮೈತ್ರಿ ಅಭ್ಯರ್ಥಿಯಾಗಿ ಗೌಡರ ನಾಮಪತ್ರ, ಇನ್ನೊಂದು ಕಡೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಾನು ಫೈಟ್ ಮಾಡ್ತೀನಿ ಅಂತಿದ್ದಾರೆ. ಇವರು ಮೈತ್ರಿ ಅಭ್ಯರ್ಥಿಯಾಗಿ ಜೆ ಡಿ ಎಸ್ನಿಂದ ಕಣಕ್ಕಿಳಿತಿದ್ದಾರೆ, ಮಾನ್ಯ ಮಾಜಿ ಪ್ರಧಾನಿ ಜೆ ಡಿ ಎಸ್ನ ವರಿಷ್ಠರಾದ ಎಚ್ ಡಿ ದೇವೇಗೌಡರು. ಸೊ ದೇವೇಗೌಡರು ವರ್ಸಸ್ ಮುದ್ದಹನುಮೇಗೌಡರು ವರ್ಸಸ್ ಭಾರತೀಯ ಜನತಾ ಪಕ್ಷದ ಜಿ ಎಸ್ ಬಸವರಾಜು. ಸೊ ಸ್ಪರ್ಧೆ ಮೂವರ ನಡುವೆ ತ್ರಿಕೋನ ಸ್ಪರ್ಧೆ, ತುಮಕೂರಿನ ಲೋಕಸಭಾ ಕ್ಷೇತ್ರ ರಂಗೇರ್ತಾ ಇದೆ. ಬ್ರೇಕಿಂಗ್ ನ್ಯೂಸ್. ಅಭ್ಯರ್ಥಿಗಳ ಅಭ್ಯರ್ಥಿಗಳ ಪಟ್ಟಿ ಯಾವಾಗ ಅಂತಿಮ? ಅವರೀಗಾಗಲೇ ಆಗ್ರಹಿಸಿದ್ದಾರೆ, ಅವತ್ತು 11 ಗಂಟೆಗೆ ನಾವು ಬಿಜಿಎಸ್ ಸರ್ಕಲ್ ನಿಂದ ಮೆರವಣಿಗೆ ಮೂಲಕ ತೆರಳಿ ಸೋಮವಾರ ದಿವಸ 11 ಗಂಟೆಗೆ ನಾನು ಅಲ್ಲಿಂದ ಪ್ರಾರಂಭ ಮಾಡಿ ಅವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಾನು ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಅವರಿಗಾಗಲೇ ಆಗ್ರಹಿಸಿದ್ದಾರೆ, ಅವತ್ತು 11 ಗಂಟೆಗೆ ನಾವು ಬಿಜಿಎಸ್ ಸರ್ಕಲ್ನಿಂದ ಮೆರವಣಿಗೆ ಮೂಲಕ ತೆರಳಿ ಸೋಮವಾರ ದಿವಸ 11 ಗಂಟೆಗೆ ನಾನು ಅಲ್ಲಿಂದ ಪ್ರಾರಂಭ ಮಾಡಿ ಅವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಾನು ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಅವರಿಗ ಈ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಮಸೂದ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಆಫ್ಟರ್ನೂನ್ ಮಸೂದ್. ಹರೀಶ್, ಗುಡ್ ಆಫ್ಟರ್ನೂನ್. ತುಮಕೂರಿನ ಎಲ್ಲರ ಅಟ್ರಾಕ್ಷನ್ ಈಗ ಗಮನ ಸೆಳೆದದ್ದು ದೇವೇಗೌಡರ ಸ್ಪರ್ಧೆಯಿಂದ ಅನ್ನೋದಕ್ಕಿಂತ ಮುದ್ದಹನುಮೇಗೌಡರು ಒಂದ್ ರೀತಿ ಕಾಂಗ್ರೆಸ್ ಇಂದನೇ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ತ್ರಿಕೋನ ಸ್ಪರ್ಧೆಗೆ ಒಳಪಟ್ಟಿದೆ. ಈಗ ಹೆಂಗೆ ಪಕ್ಷದ ವತಿಯಿಂದ ಬಿ ಫಾರ್ಮ್ ಕೊಟ್ಟಿಲ್ಲ ಅಂದ್ರೆ ಕಾಂಗ್ರೆಸ್ ಕಡೆಯಿಂದ ಹೆಂಗ್ ನಾಮಿನೇಷನ್ ಆಗ್ತೀನಿ ಅಂತಾರೆ? ಹರೀಶ್, ಬಹುಶಃ ಮುದ್ದಹನುಮೇಗೌಡರು ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುವ ಸಾಧ್ಯತೆ ಇದೆ. ಆದ್ರೆ ಬಂಡಾಯ ಅನ್ನುವಂತ ಪದವನ್ನ ಹೇಳಲಿಕ್ಕೆ ಧೈರ್ಯ ಆಗ್ಲಿಲ್ಲ, ಯಾಕಂದ್ರೆ ಈಗಾಗಲೇ ಅದು ತುಮಕೂರು ಜೆಡಿಎಸ್ ಕೊಡ್ಬೇಕು ಅನ್ನುವಂತಹ ಮೈತ್ರಿ ನಿಯಮದ ಪ್ರಕಾರ ಈಗಾಗಲೇ ಹೈಕಮಾಂಡ್ ಮಟ್ಟದಲ್ಲಿ ತೀರ್ಮಾನ ಆಗಿದೆ. ದೇವೇಗೌಡರು ಈಗಲೂ ಕೂಡ ಖಚಿತಪಡಿಸಿದ್ದಾರೆ, ಈಗಲೂ ಕೂಡ ಅವ್ರು ಮಾತನಾಡಿ ನಾಳೆ ನಾನು ತುಮಕೂರಿಂದ ನಾಮಪತ್ರ ಸಲ್ಲಿಕೆ, ಸೋಮವಾರ ನಾನು ತುಮಕೂರಿಂದ ನಾಮಪತ್ರ ಸಲ್ಲಿಕೆ ಮಾಡ್ತಿದ್ದೇನೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಅವರು ಅದಕ್ಕೂ ಮುನ್ನ ರೇವಣ್ಣ ಅವರು ಕೂಡ ದೇವೇಗೌಡರ ಜೊತೆ ಮಾತಾಡ್ಕೊಂಡು ಹೋಗಿದ್ದಾರೆ. ರೇವಣ್ಣ ಅವರು ಕೂಡ ಸೋಮವಾರದಂದು ದೇವೇಗೌಡರು ತುಮಕೂರಿನಿಂದ ನಾಮಪತ್ರ ಸಲ್ಲಿಕೆ ಮಾಡ್ತಿದ್ದಾರೆ ಅನ್ನುವಂತ ಮಾತನ್ನ ಹೇಳಿ ಹೋಗಿದ್ದಾರೆ. ಅಂದ್ರೆ ದೇವೇಗೌಡರ ಸ್ಪರ್ಧೆ ಅಲ್ಲಿಗೆ ಖಚಿತ. ಇವತ್ತು ಮುದ್ದಹನುಮೇಗೌಡ ತೀರ್ಮಾನದಿಂದಾಗಿ ದೇವೇಗೌಡರಿಗೆ ಒಂದ್ ಸ್ವಲ್ಪ ಸಂಕಷ್ಟ ಆಗ್ಬಹುದು, ತ್ರಿಕೋನ ಸ್ಪರ್ಧೆಯು ಕೂಡ ಅಲ್ಲಿ ಏರ್ಪಡುವ ಸಾಧ್ಯತೆ ಇದೆ. ಹಾಗಾಗಿ ದೇವೇಗೌಡರು ಈಗಾಗಲೇ ನಿರ್ಧಾರ ಕೈಗೊಂಡ ನಂತರ ಮುದ್ದಹನುಮೇಗೌಡರು ಈ ತರ ಬಂಡಾಯ ಅಭ್ಯರ್ಥಿಯ ಆಗಿ ಸ್ಪರ್ಧೆ ಮಾಡುವ ಹೇಳಿಕೆ ಕೊಟ್ಟಿರೋ ಹಿನ್ನೆಲೆಯಲ್ಲಿ ದೇವೇಗೌಡರ ಮುಂದಿನ ನಡೆ ಕಾರ್ಯತಂತ್ರ ಯಾವ ರೀತಿ ಇರಬಹುದು? ಇಷ್ಟು ದಿನ ಮುದ್ದಹನುಮೇಗೌಡರನ್ನ ಯಾವಾಗ ಕೇಳಿದ್ರು ನಾವು, ಅವ್ರು ಯಾವ್ದಕ್ಕೂ ರಿಯಾಕ್ಟ್ ಮಾಡ್ತಿರ್ಲಿಲ್ಲ, ಜಸ್ಟ್ ವೈಟ್ ಅಂಡ್ ಸಿ ಅಂತಿದ್ರು. ಎಲ್ಲ ಒಂದ್ ಕಡೆ ಹೈಕಮಾಂಡ್ ಆಗ್ಲಿ ರಾಜ್ಯ ನಾಯಕರಾಗ್ಲಿ ಅವ್ರ ಜೊತೆ ಮಾತಾಡೋ ಪ್ರಯತ್ನ ನಡೀತಾ, ಮನವೊಲಿಸೋಕ್ ಆಗ್ಲಿಲ್ವಾ, ಹೆಂಗಿತ್ತದು? ಮುದ್ದಹನುಮೇಗೌಡರು ಯಾವಾಗ ತುಮಕೂರು ಕೈ ತಪ್ಪಿತು ಆವಾಗಿಂದಲೂ ಕೂಡ ಅವರು ಡಿ ಸಿ ಎಂ ಪರಮೇಶ್ವರ್ ಅವ್ರನ್ನ ಜೊತೆಗಿಟ್ಕೊಂಡು ದೇವೇಗೌಡರ ಮನೆ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮನೆ, ಹೈಕಮಾಂಡ್ ನಾಯಕರು ಎಲ್ಲರನ್ನು ಕೂಡ ಭೇಟಿ ಮಾಡಿದ್ದಾರೆ. ದೇವೇಗೌಡರ ಮನೆಗೆ ಎರಡೆರಡು ಸಲ ಹೋಗಿ ಭೇಟಿ ಮಾಡಿದ್ದಾರೆ. ಪ್ರತ್ಯೇಕವಾಗಿ ಡಿ ಸಿ ಎಂ ಅವರು ಕೂಡ ಹೋಗಿ ಮನವಿ ಮಾಡ್ಕೊಂಡಿದ್ದಾರೆ. ಮುಖ್ಯಮಂತ್ರಿಗಳ ಮನೆಗೂ ಕೂಡ ಹೋಗಿ ಇಬ್ರು ಮನವಿ ಮಾಡ್ಕೊಂಡಿದ್ದಾರೆ. ಆದ್ರೂ ಕೂಡ ದೇವೇಗೌಡರು ತುಮಕೂರಲ್ಲೇ ಸ್ಪರ್ಧೆ ಮಾಡಬೇಕು ಅನ್ನುವಂತ ಪೂರ್ವ ನಿರ್ಧಾರ ಆಗಿದ್ದ ಹಿನ್ನೆಲೆಯಲ್ಲಿ ತುಮಕೂರು ಬಿಟ್ಕೊಡ್ಲಿಕ್ಕೆ ಆಗ್ಲಿಲ್ಲ. ಇತ್ತ ಕಾಂಗ್ರೆಸ್ ನಾಯಕರು ಕೂಡ ಸೂಕ್ತ ಸ್ಥಾನಮಾನ ಕೊಡ್ತೇವೆ ಮುದ್ದಹನುಮೇಗೌಡರಿಗೆ, ದಯವಿಟ್ಟು ಈ ಬಾರಿ ಸುಮ್ಮನೆ ಇರಿ, ಇದು ಮೈತ್ರಿ ನಿಯಮ ಪಾಲಿಸಬೇಕು ಅನ್ನುವಂತ ರೀತಿಯಲ್ಲೂ ಕೂಡ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಆದ್ರೂ ಕೂಡ ಮುದ್ದಹನುಮೇಗೌಡರು ಯಾರ ಮಾತನ್ನು ಕೂಡ ಕೇಳ್ತಿಲ್ಲ. ಈ ಕಡೆ ಒಂದ್ ಕಡೆ ಡಿ ಸಿ ಎಂ ಅವರು ಮುನಸು ಮುಂದುವರೆಸಿದ್ದಾರೆ, ಇನ್ನೊಂದ್ ಕಡೆ ಮುದ್ದಹನುಮೇಗೌಡರು ಇವತ್ತು ಈ ತರದೊಂದು ನಿರ್ಧಾರ ಕೈಗೊಂಡಿದ್ದಾರೆ. ಹಾಗಾಗಿ ಈಗ ತುಮಕೂರು ಒಂದು ಮೈತ್ರಿಗೂ ಕೂಡ ಎಲ್ಲೋ ಒಂದ್ ಕಡೆ ಒಡಕಾಗಬಹುದು ಅನ್ನುವಂತ ವಿಚಾರ, ಯಾಕೆಂದ್ರೆ ಮುದ್ದಹನುಮೇಗೌಡರಿಗೆ ಮನವರಿಕೆ ಮಾಡಕ್ಕಾಗ್ಲಿಲ್ವಲ್ಲ ಕಾಂಗ್ರೆಸ್ ನಾಯಕರು ಅನ್ನುವಂತಹ ಸಿಟ್ಟು ಆಕ್ರೋಶ ದೇವೇಗೌಡರಲ್ಲಿ ಇರಬಹುದು. ಹಾಗಾಗಿ ಸಂಜೆ ಅವ್ರ ಜೊತೆ ಮತ್ತೊಮ್ಮೆ ಮಾತುಕತೆ ಮಾಡುವ ಪ್ರಯತ್ನ ಮಾಡುವ ದೇವೇಗೌಡರು ಪ್ರಯತ್ನ ಮಾಡುವ ಸಾಧ್ಯತೆಯೂ ಕೂಡ ಇದೆ. ಹಾಗಾಗಿ ಮುಂದಿನ ಬೆಳವಣಿಗೆಗಳು ಬಹಳ ಕುತೂಹಲ ಕೆರಳಿಸಿವೆ ಹರೀಶ್. ಮುದ್ದಹನುಮೇಗೌಡರು ಅವರು ವ್ಯಕ್ತಿ ಅಭಿಮಾನಿಗಳು ಒಂದಷ್ಟು ಜನ ಇರ್ತಾರೆ, ಪಕ್ಷದ ಅಭಿಮಾನಿಗಳು ಕೂಡ ಇದ್ದೇ ಇರ್ತಾರೆ. ತುಮಕೂರಿನ ಕಾಂಗ್ರೆಸ್ ನಾಯಕರ ನಿಲುವೇನು ಹಾಗಾಗಿದ್ದಾರೆ?
ತುಮಕೂರಿನ ಕಾಂಗ್ರೆಸ್ ನಾಯಕರು ಅವರು ಕೂಡ ದೇವೇಗೌಡರ ಮನೆಗೆ ಬಂದು ಮನವಿ ಮಾಡ್ಕೊಂಡಿದ್ದಾರೆ. ಇದು 9 ಕ್ಷೇತ್ರಗಳಿಗೆ ಒಂದು ನ್ಯಾಯ, ಒಂದು ಕ್ಷೇತ್ರಕ್ಕೆ ಮತ್ತೊಂದು ನ್ಯಾಯ. ಯಾಕೆ ತುಮಕೂರು ಕಾಂಗ್ರೆಸ್ನವ್ರಿಗೆ ಬಿಟ್ಕೊಡಿ ಅಂತ ಈ ಮುಂಚೆನೂ ಕೂಡ ಹೈಕಮಾಂಡ್ ಅವರು ಸ್ಪಷ್ಟಪಡಿಸಿದ್ರು, 10 ಹಾಲಿ ಕ್ಷೇತ್ರಗಳನ್ನ ಉಳಿಸ್ಕೊತೇವೆ ಅನ್ನುವಂತ ರೀತಿ ಹೇಳಿದ್ರು. ಅದು ಆ ಧೈರ್ಯದಿಂದಾಗಿ ಮುದ್ದಾ ಹನುಮೇಗೌಡರು ಸುಮ್ಮನೆ ಇದ್ರು. ಮತ್ತೆ ಮುದ್ದಾ ಹನುಮೇಗೌಡರು ಇದಕ್ಕೂ ಮುಂಚೆ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅನ್ನುವಂತ ಮಾತನ್ನ ಹೇಳ್ತಿದ್ರು. ಆದ್ರೆ ಈಗ ಮತ್ತೆ ಅವರು ಭ್ರಮ ನಿರಸಗೊಂಡಿದ್ದಾರೆ, ಈ ತರದೊಂದು ನಿರ್ಧಾರ ತಗೊಂಡಿದ್ದಾರೆ. ಇದಕ್ಕೂ ಮುಂಚೆ ಅಂದ್ರೆ ಕಳೆದ ಹಿಂದಿನ ಚುನಾವಣೆಗಳಲ್ಲೂ ಕೂಡ ಮುದ್ದಾ ಹನುಮೇಗೌಡರು ಇದೇ ರೀತಿ ಅನ್ಯಾಯ ಆಗ್ತಾನೆ ಇದೆ. ಟಿಕೆಟ್ ಅನೌನ್ಸ್ ಮಾಡಿ ಬಿ ಫಾರ್ಮ್ ಕೊಟ್ಟು ಬೇರೊಬ್ಬ ಅಭ್ಯರ್ಥಿಗೆ ಕೊಟ್ಟಿರುವಂತಹ ಪ್ರಕರಣ ಅವರು JDS ನಲ್ಲಿದ್ದಾಗ್ಲೂ ಆಗಿದೆ, ಕಾಂಗ್ರೆಸ್ ನಲ್ಲಿದ್ದಾಗ್ಲೂ ಕೂಡ ಆಗಿದೆ. ಕಳೆದ ಬಾರಿ ಅವರು JDS ನಲ್ಲಿದ್ದಾಗ ಅವ್ರನ್ನ ಕರ್ಕೊಂಡು ಬಂದು ಪರಮೇಶ್ವರ್ ಅವರು ನಿಲ್ಸಿ, ಕಾಂಗ್ರೆಸ್ ಇಂದ ನಿಲ್ಸಿ ಸ್ಪರ್ಧೆ ಮಾಡಿ ಗೆಲ್ಸಿದ್ರು. ಹಾಗಾಗಿ ಪರಮೇಶ್ವರ್ ಅವ್ರಿಗೂ ಕೂಡ ಇದೊಂದು ರೀತಿ ಪ್ರತಿಷ್ಠೆ. ಈಗ ಈ ಒಂದು ಪ್ರಕರಣ ಈಗ ಕಾಂಗ್ರೆಸ್ ಮತ್ತೆ JDS ನಾಯಕರ ಮಧ್ಯೆ ಮತ್ತೆ ಬಿರುಕು. ನನ್ನ ಪ್ರಶ್ನೆ, ಈ ಬೆಳವಣಿಗೆ ನೋಡ್ತಿದ್ರೆ ಎನಿಥಿಂಗ್ ನಿಮ್ಮ ಅನಲೈಸೇಷನ್ ಪ್ರಕಾರ ಇಬ್ಬರ ನಡುವೆ ಜಗಳ, ಮೂರನೇವ್ರ ಲಾಭ ಆಗೋ ಲಕ್ಷಣ ಕಾಣಿಸ್ತಿದ್ಯಾ? ಖಂಡಿತವಾಗಿಯೂ ಕೂಡ ಇದರಲ್ಲಿ BJP ಅವರಿಗೆ ಬಹಳ ಲಾಭ ಇದೆ. ಒಕ್ಕಲಿಗ ಸಮುದಾಯದ ಮತಗಳು ಡಿವೈಡ್ ಆಗಿ ಆಗುವ ಹಿನ್ನೆಲೆಯಲ್ಲಿ ಬಸವರಾಜ್ ಅವರಿಗೆ ಈ ಒಂದು ಲಾಭ ತಗೊಳ್ಳೋ ಸಾಧ್ಯತೆ ಇದೆ. ಅದು ಅಲ್ಲದೇನೆ ಹಿಂದೆ ಅದೇ ಕ್ಷೇತ್ರದಲ್ಲಿ ಸಂಸದರು ಕೂಡ ಆಗಿದ್ದಂತವರು ಬಸವರಾಜ್ ಅವರು. ಹಾಗಾಗಿ ಬಹಳ ಪ್ಲಸ್ ಪಾಯಿಂಟ್ ಈಗ ಕ್ಷೇತ್ರದಲ್ಲಿ ಏರ್ಪಟ್ಟಿದೆ. ಮಸೂದ್, ಇದು ಅಂದ್ರೆ ನಾನ್ ಗೆಲ್ಲಬೇಕು, ನಾನು ಇಂಡಿವಿಜುವಲ್ ಆಗಿ ಗೆದ್ರೂ ಪರವಾಗಿಲ್ಲ, ಪಕ್ಷಕ್ಕಾದ್ರೂ ಪರವಾಗಿಲ್ಲ, ಗೆಲ್ಲಬೇಕು ಅಂತಾನೋ, ಇಲ್ಲ ದೇವೇಗೌಡರು ಇಲ್ಲಿ ಬಂದು ನಿಲ್ತಿದ್ದಾರೆ ನನಗೆ ಗೆಲ್ಲೋಗ್ಬಿಡದೆ ಅವ್ರು ಸೋಲಿಸ್ಬೇಕು ಅಂತಾರೆ, ಏನ್ ಇಂಟೆನ್ಷನ್ ಏನು? ಬಹುಶಃ ಮುದ್ದಾ ಹನುಮೇಗೌಡರು ಬಹಳ ಭ್ರಮನಿರಸಗೊಂಡಿದ್ದಾರೆ. ಯಾಕೆ ಈ ನಿರ್ಧಾರ ತಗೊಂಡಿದ್ದಾರೆ ಅಂತ ಅಂದ್ರೆ, ಇದಕ್ಕೂ ಮುಂಚೆ ಅವರು ಅಂದ್ರೆ ತುಮಕೂರು ಕೈ ತಪ್ಪಿದ ನಂತರ ಒಂದು ಹೇಳಿಕೆ ಕೊಡ್ತಾ ಇದ್ರು ಪರಮೇಶ್ವರ ಅವರು ಕೂಡ, ಮುದ್ದಾ ಹನುಮೇಗೌಡ ಅವರು ಕೂಡ. ಏನಂದ್ರೆ ದೇವೇಗೌಡರು ನಿಂತ್ರೆ ಮಾತ್ರ ನಾವು ಸ್ಪರ್ಧೆ ನಾವು ಬೆಂಬಲ ಕೊಡ್ತೇವೆ, ದೇವೇಗೌಡ ಹೊರತುಪಡಿಸಿ ಬೇರೆ ಯಾರೇ JDS ಅಭ್ಯರ್ಥಿ ಹಾಕಿದ್ರು ಕೂಡ ನಾವು ಬೆಂಬಲ ಕೊಡಲ್ಲ, ನನಗೆ ಟಿಕೆಟ್ ಕೊಡಿ ಅನ್ನುವಂತ ಡಿಮ್ಯಾಂಡ್ ಕೂಡ ಇಟ್ಟಿದ್ರು. ಈಗ ದೇವೇಗೌಡರು ಸ್ಪರ್ಧೆ ಮಾಡ್ತಿದ್ದಾರೆ, ದೇವೇಗೌಡರು ಸ್ಪರ್ಧೆ ಮಾಡ್ತಿದ್ರು ಕೂಡ ಈ ತರದೊಂದು ನಿರ್ಧಾರ ತಗೊಂಡಿದ್ದಾರೆ ಅಂತಂದ್ರೆ ಅವ್ರಿಗೆ ಆ ಕ್ಷೇತ್ರವನ್ನ JDS ಅವ್ರಿಗೆ ಬಿಟ್ಕೊಡೋದಕ್ಕೆ ಇಷ್ಟ ಇಲ್ಲ. ಈಗ ಪರಮೇಶ್ವರ್ ಅವರು ಪರೋಕ್ಷ ಬೆಂಬಲದಿಂದಲೂ ಕೂಡ ಈ ತರದ ಒಂದು ನಿರ್ಧಾರವನ್ನ ಮುದ್ದಾ ಹನುಮೇಗೌಡರು ತಗೊಂಡಿದ್ದಾರೆ. ದೇವೇಗೌಡರು ನಿಂತರೂ ಕೂಡ ಬೆಂಬಲ ಕೊಡ್ತಾ ಇಲ್ಲ ಅಂತಂದ್ರೆ ಇಲ್ಲ ಒಂದು ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ನಾಯಕರ ಪರೋಕ್ಷ ಬೆಂಬಲ ಕೂಡ ಇರಬಹುದು. ಯಾಕೆಂತಂದ್ರೆ ದೇವೇಗೌಡರು ಆ ಕ್ಷೇತ್ರ ಕಾಂಗ್ರೆಸ್ಗೆ ಬಿಟ್ಕೊಡೋದಕ್ಕೆ ಒಪ್ಕೊಂಡಿಲ್ವಲ್ಲ, ಹಾಗಾಗಿ ಕಾಂಗ್ರೆಸ್ ನಾಯಕರ ಪರೋಕ್ಷ ಬೆಂಬಲವೂ ಕೂಡ ಇಲ್ಲದಿಲ್ಲ. ಆದ್ರೆ ಈಗ ಸದ್ಯದ ಮಟ್ಟಿಗೆ ಈ ಮುದ್ದಾ ಹನುಮೇಗೌಡರ ಈ ನಿರ್ಧಾರ ಮತ್ತೆ JDS ನ ಮುಂದಿನ ಕಾರ್ಯತಂತ್ರ ಯಾವ ರೀತಿ ಬದಲಾವಣೆ ಇವೆಲ್ಲವೂ ಕೂಡ ಬಹಳ ಕುತೂಹಲ ಕೇಳಿಸಿದೆ. ಈಗ ಸದ್ಯ ದೇವೇಗೌಡರು ತಮ್ಮ ಮನೆಯಿಂದ ಆಚೆ ಹೋಗಿದ್ದಾರೆ, ಅವರು ಬಂದ ನಂತರ ಮೊದಲ ಪ್ರಶ್ನೆ ಇದನ್ನ ಕೇಳ್ತೇವೆ ನಾವು ಹರೀಶ್. ಹೋ, ಸೊ ಹಾಗಾಗಿ ಸೋಮವಾರ ಇಬ್ಬರು ಘಟಾನುಘಟಿ ನಾಯಕರ ನಾಮಪತ್ರ ಸಲ್ಲಿಕೆ ಆದ್ರೆ ಇಡೀ ಚುನಾವಣಾ ರಂಗು ತುಮಕೂರಿನಲ್ಲಿ ಇನ್ನೂ ಹೆಚ್ಚಾಗತ್ತೆ. ಖಂಡಿತವಾಗಿ ಕೂಡ ಮಂಡ್ಯ ಯಾವ ರೀತಿ ಗಮನ ಸೆಳೆದಿದೆಯೋ ಅದೇ ರೀತಿ ತುಮಕೂರು ಕೂಡ ಆ ಮಟ್ಟಿಗೆ ಗಮನ ಸೆಳೆಯೋ ಸಾಧ್ಯತೆ ದಟ್ಟವಾಗಿದೆ. ದೇವೇಗೌಡರು, ಮುದ್ದಾ ಹನುಮೇಗೌಡರು, ಬಸವರಾಜ್ ಅವರು, ಬಹಳ ತ್ರಿಕೋನ ಸ್ಪರ್ಧೆ ಅಲ್ಲಿ ಏರ್ಪಟ್ಟಿದೆ. ಮಂಡ್ಯ ನಂತರ 2ನೇ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಗಮನ ಸೆಳೆಯುವಂತ ಕ್ಷೇತ್ರ ತುಮಕೂರು ಆಗೋದ್ರಲ್ಲಿ ಅನುಮಾನ ಇಲ್ಲ ಹರೀಶ್. ವೆರಿ ಟ್ರೂ. ಥ್ಯಾಂಕ್ ಯು ಸೋ ಮಚ್ ಮಸೂದ್, ಈ ಕ್ಷಣದ ಎಲ್ಲ ಮಾಹಿತಿಗಾಗಿ.